Hi children, good morning. How are you? I am fine. Okay, welcome to my class. Today, ನಾನು ನಿಮಗೆ ಇವತ್ತು ಪುಟ್ಟ ಹೇಳ್ಕೊಡ್ತೀನಿ. ಆನಂತರ ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಓಕೆ, ರೆಡಿ? ಕಮ್ ವಿತ್ ಮೀ ಆ್ಯಂಡ್ ಜಾಯಿನ್ ವಿತ್ ಮೀ. ಬಾಬಾರೆ ಗುಬ್ಬಿ ಮರಿ ತಂದಿರುವೆ ಕಡಲೆ ಪೂರಿ ಇಬ್ಬರು ತಿನ್ನೋಣ ಬಾ. ಬಾಬಾರೆ ಗುಬ್ಬಿ ಮರಿ ತಂದಿರುವೆ ಕಡಲೆ ಪೂರಿ ಇಬ್ಬರು ತಿನ್ನೋಣ ಬಾ. ಅವಲಕ್ಕಿ ಹುರಿಗಾಲು ತಂದಿರುವೆ ಸ್ವಲ್ಪ ತಾಳು ಇಬ್ಬರು ತಿನ್ನೋಣ ಬಾ. ಅವಲಕ್ಕಿ ಹುರಿಗಾಲು ತಂದಿರುವೆ ಸ್ವಲ್ಪ ತಾಳು ಇಬ್ಬರು ತಿನ್ನೋಣ ಬಾ. ಅಮ್ಮನ್ನ ಕೇಳ್ತೀನಿ ಕೊಡದಿದ್ರೆ ಅಳ್ತೀನಿ ಹೇಗಾದ್ರೂ ತರ್ತೀನಿ ಬಾ. ಅಮ್ಮನ್ನ ಕೇಳ್ತೀನಿ ಕೊಡದಿದ್ರೆ ಅಳ್ತೀನಿ ಹೇಗಾದ್ರೂ ತರ್ತೀನಿ ಬಾ. ಬಾಬಾರೆ ಗುಬ್ಬಿ ಮರಿ ತಂದಿರುವೆ ಕಡಲೆ ಪೂರಿ ಇಬ್ಬರು ತಿನ್ನೋಣ ಬಾ. ಬಾಬಾರೆ ಗುಬ್ಬಿ ಮರಿ ತಂದಿರುವೆ ಕಡಲೆ ಪೂರಿ ಇಬ್ಬರು ತಿನ್ನೋಣ ಬಾ. ಓಕೆ ಚಿಲ್ಡ್ರನ್ಸ್, ನಾವು ಕಳೆದ ಕ್ಲಾಸಲ್ಲಿ ಏನು ಮಾಡಿದ್ವಿ? ಹಾಂ, ONE ಇಂದ 90 ಅಂದರೆ 81, 82 ಇಂದ ಹಿಡಿದು ಮತ್ತು 90 ತನಕನೂ ಕಲ್ತಿದ್ವಿ. ಹಾಗಾದರೆ ಈಗ ನಾವು ನೆಕ್ಸ್ಟ್ ಏನು ಬರೆಯೋದು, ಏನು ಕಲಿಯೋದು ಗೊತ್ತಲ್ವಾ? ಹಾಂ, ಇಂದಿನ ಕ್ಲಾಸಲ್ಲಿ ನಾವು ನಿಮಗೆ 91 ಇಂದ 95 ತನಕ ವಿತ್ ಸ್ಪೆಲ್ಲಿಂಗ್ಸ್ ಹೇಗೆ ಬರೆಯೋದು ಅನ್ನೋದನ್ನು ತಿಳ್ಕೊಳ್ಳೋಣ ಹಾಗೂ ಬರೆಯೋಣ. ಬನ್ನಿ ಎಲ್ಲ ನನ್ನ ಜೊತೆ ಜಾಯಿನ್ ಆಗಿ. ಓಕೆ, ಈ ರೀತಿ ನಿಮ್ಮ ಹತ್ರ ಒಂದು ಸಿಂಗಲ್ ಲೈನ್ ಪುಸ್ತಕ ಇದೆ ಅಲ್ವಾ? ಆಲ್ರೆಡಿ ನಿಮ್ಮ ಹತ್ರ ಬುಕ್ ಇದೆ, ಅದರಲ್ಲಿ ಈ ರೀತಿ ಗೆರೆನೂ ಇದ್ದಾವೆ. ಆ ಗೆರೆಯ ಮಧ್ಯಕ್ಕೆ ಕರೆಕ್ಟಾಗಿ ಸೆಂಟ್ರಿಗೆ ನಿಮಗೊಂದು ಮತ್ತೆ ಮೇಲಿಂದ ಕೆಳಗೆ ಒಂದು ಗೆರೆನ ಹಾಕ್ಕೋಬೇಕು. ಹಾಕ್ಕೊಂಡಾದ್ಮೇಲೆ ಎರಡೂ ಸೈಡಲ್ಲೂ ಕೂಡ ನೀವು ಬರೀತಾ ಹೋಗಬೇಕು. ಓಕೆ, ರೆಡಿ? ಸ್ಟಾರ್ಟ್ ನೌ. NINETY90 ONE ನೋಡಿ, NINETY90 ONE. ಇಲ್ಲಿ ಚಿಕ್ಕ ಡ್ಯಾಶ್ ಹಾಕಿ ಈ ರೀತಿ 91 ಅಂತ ಬರೀಬೇಕು. ಓಕೆ, ಹಾಂ. ನೆಕ್ಸ್ಟ್ NINETY90 ONE. ನೆಕ್ಸ್ಟ್ 91 ಆಯ್ತಲ್ವಾ? ನೆಕ್ಸ್ಟ್ NINETY90 TWO. ನೆಕ್ಸ್ಟ್ ಒನ್ NINETY90 THREE. ಓಕೆ, NINETY90 ONE 91 NINETY90 TWO 92 NINETY90 THREE. ನೆಕ್ಸ್ಟ್ ಒನ್ NINETY FOUR. ನೋಡಿ, ಸ್ಪೆಲ್ಲಿಂಗ್ಗಳಲ್ಲಿ ವ್ಯತ್ಯಾಸ ಇದೆ. 90 ಅನ್ನೋದು ಕಾಮನ್, 9 ತನಕನೂ ಬರೀಲೇಬೇಕು. ಈಚೆ 1 2 3 ಮಾತ್ರ ಸೇಮ್. ಓಕೆ, ಒಂದಿಂದ 9 ವರೆಗೂ, ONE 1 ಇಂದ 9 ವರೆಗೂ ಈ ಸೈಡ್ ಬರುತ್ತೆ. ಫಸ್ಟಿಗೆ 90, ಯಾಕೆಂದ್ರೆ ನಾವು ಬರೀತಾ ಇರೋದು
90 90 ಬರಿತಾರದಕ್ಕೆ 9 ಬರಿತೀವಿ 80 ಬರಿಯುವಾಗ ಫಸ್ಟ್ ಗೆ ಏನು ಬರ್ತೀವಿ 8 ಬರ್ದು ಆಮೇಲೆ O ಇಂದ 1 ಬರ್ತೀವಲ್ವಾ ಹಾಗೆ ಇಲ್ಲಿ 90 ಬರ್ದು ಆಮೇಲೆ O ಇಂದ 1 ಬರಿತಾ ಹೋಗ್ತೀವಿ ನೆಕ್ಸ್ಟ್ 1 N I N T D Y 90 F I V E 5 95 N I N E T Y 90 F I V E 95 95 ಈಚೆ ಹೇಗಿದ್ರು ಲೈನ್ ಹಾಕಿದಿರ ಅಲ್ವಾ ನೀವೆಲ್ಲ ಈಗ ಮತ್ತೊಮ್ಮೆ ಈಚೆ ಕಡೆ ಬರೆಯೋಣ ಓಕೆ ರೆಡಿ ಹಾಂ ನೋಡಿ ಹಾಗೆ ಬರೆದ್ರೆ ನಿಮಗೆ ನಾವು ಮೇಲೆ ಏನು ಬರಿತೀವಿ ಅದನ್ನು ಸುಮ್ಮನೆ ನೋಡ್ತಾ ನೋಡ್ತಾ ಬರೆದ್ರೆ ನಿಮಗೆ ಹೇಳೋಕೆ ಬರೋದಿರ ಪುಟ ನೀವೇನು ಅಂದರೆ ಹೇಳ್ತಾ ಹೇಳ್ತಾ ಬರೀಬೇಕು ಸುಮ್ಮನೆ ಮೇಲೆ ಏನೋ ಬರ್ದೆ ಕೆಳಗೆ ಅದನ್ನೇ ಬರಿತಾ ಹೋದ್ರೆ ಅಂದರೆ ನಿಮಗೆ ಏನೂ ಕೂಡ ಅರ್ಥ ಆಗಲ್ಲ ಬರೆದಿದ್ದನ್ನು ಮಗ್ಗಿ ಕಾಮಕ್ಕೆ ಬರೆದಿಡೋದಷ್ಟೇ ಆಗುತ್ತೆ ಬಟ್ ಅದನ್ನು ಹೇಳ್ತಾ ಹೇಳ್ತಾ ಬರೆದ್ರೆ ಏನಾಗುತ್ತೆ ನಿಮಗೆ ನೆನಪಲ್ಲಿ ಉಳಿಯುತ್ತೆ ಯಾವ ಸಂಖ್ಯೆ ಯಾವ ನಂಬರ್ ಅಥವಾ ಯಾವ ಸ್ಪೆಲ್ಲಿಂಗ್ ಆದಮೇಲೆ ಯಾವುದು ಬರಿಬೇಕು ಅನ್ನೋದು ಕೂಡ ನಿಮಗೆ ಗೊತ್ತಾಗುತ್ತೆ ಹಾಗಾಗಿ ನೀವೇನು ಮಾಡಬೇಕು ಹಾಗೆ ಬರೆಯೋ ಹಾಗಿಲ್ಲ ಹೇಳ್ತಾ ಹೇಳ್ತಾನೆ ಬರಿಬೇಕು ಓಕೆ ರೆಡಿ ನೆಕ್ಸ್ಟ್ ಟೀಚರ್ ಮತ್ತೆ ಒಂದು ಲೈನ್ ಬಿಟ್ಟೆ ನಾನು ನೆಕ್ಸ್ಟ್ ಈಗ ಬರೀತೀನಿ ನೋಡಿ ಎಂ ಐ ಎಂ ಇ ಟಿ ವೈ 90 ಒ ಎಂ ಇ 91 91 ಓಕೆ 91 ಎನ್ ಐ ಎನ್ ಇ ಟಿ ವೈ 90 ಟಿ ಡಬ್ಲ್ಯೂ ಒ 2 92 92 ಎನ್ ಐ ಎನ್ ಇ ಟಿ ವೈ 90 ಒ ಎನ್ ಇ 1 91 ಎನ್ ಐ ಎನ್ ಇ ಟಿ ವೈ 90 T W O 2 92 next N I N E T Y 90 T H R E E 93 N I N E T Y 90 T H R E E 3 93 ಓಕೆ ನೆಕ್ಸ್ಟ್ ಎನ್ ಐ ಎನ್ ಇ ಟಿ ವೈ 90 ಎಫ್ ಒ ಯು ಆರ್ 4 90 4 ಎನ್ ಐ ಎನ್ ಇ ಟಿ ವೈ 90 ಎಫ್ ಒ ಯು ಆರ್ 4 90 4 ನೆಕ್ಸ್ಟ್ ಒನ್ ಎನ್ ಐ ಎನ್ ಇ ಟಿ 90 5 ಹಾಂ ಮತ್ತೆ ಒಂದ್ಸರಿ ರಿಪೀಟ್ ಆಗಿ ಮಾಡೋಣ ರಿಪೀಟ್ ಹೇಳೋಣ ಓಕೆ ಎನ್ ಐ ಎನ್ ಇ ಟಿ ವೈ 90 ಒ ಎನ್ ಇ 1 91 ಎನ್ ಐ ಎನ್ ಇ ಟಿ ವೈ 90 ಟಿ ಡಬ್ಲ್ಯೂ ಒ 2 92 ಎನ್ ಐ ಎನ್ ಇ ಟಿ ವೈ 90 T H R E E 3 93 N I N E T Y 90 F O U R 4 94 N I N T E Y 90 F I V E 5 95 ಈ ರೀತಿ ನೀವು ಅಕ್ಷರಗಳನ್ನು ಕೂಡಿಸಿ ಕೂಡಿಸಿ ಹೇಳಬೇಕು ಬರೆಯುವಾಗ ಸ್ಪೆಲ್ಲಿಂಗ್ ಸಮೇತ ಹೇಳ್ತಾ ಬರೀಬೇಕು ಹೇಳುವಾಗ ಕೂಡಿಸಿ ಕೂಡಿಸಿ ಹೇಳಬೇಕು ಓಕೆ ಚಿಲ್ಡ್ರನ್ಸ್ 91 92 93 94 95 91 92 93 94 95 ಓಕೆ ಚಿಲ್ಡ್ರನ್ಸ್ ಎಲ್ಲ ಬರೀತೀರಲ್ಲ ಓಕೆ ಥ್ಯಾಂಕ್ ಯು ವೆರಿ ಮಚ್